ತಯಾರಿ ಹೇಗಿದೆ? 2023 ಚುನಾವಣೆಗೆ ಏ ಮಂಜೂರು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊತಾರೆ? 2023 ಚುನಾವಣೆಗೆ ನಿಲ್ತೀನಿ, ಜನರ ಭೇಟಿ ಮಾಡ್ತಾ ಇದ್ದೀನಿ, ಆಶೀರ್ವಾದ ತಗೋತಾ ಇದ್ದೀನಿ. ಅದೇ ಕೇಳ್ಕೊಳ್ಳೋದೇ ಸಿದ್ಧತೆ. ನಮಸ್ಕಾರ ಮಾಡೋದು, ಓಟ್ ಹಾಕಿ ಅನ್ನೋದು, ಹಿಂದೆ ಕೆಲಸ ಮಾಡಿದ್ವಿ, ನಿಮಗೆ ಗ್ಯಾಪ್ಸ್ಕೊಳ್ರಪ್ಪ, ನಮ್ಮ ಕಾಲದಲ್ಲಿ ಏನೇನಾಗಿದೆ, ಆಶೀರ್ವಾದ ಮಾಡಿ ಅಂತ. ಯಾವ ಪಕ್ಷದಿಂದ ಅಭ್ಯರ್ಥಿ ಆಗೋದಕ್ಕೆ ತಯಾರಿ ಮಾಡ್ಕೊಂತ ಜನರು ಯಾವಾಗ ಏನು ಹೇಳ್ತಾರೋ ಅವರ ಅಭಿಪ್ರಾಯದ ಮೇಲೆ ತೀರ್ಮಾನ. ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಹೋಬಳಿ ಸಭೆಗಳೆಲ್ಲ ಆಗಿದೆ, ಇನ್ನೊಂದು ಹೋಬಳಿದು ಸಭೆ ಇದೆ, ಅದಾದಮೇಲೆ ತೀರ್ಮಾನ ಆಗುತ್ತೆ. ದೇವೇಗೌಡರು ಐದನೇ ಮಗ ಅನ್ನುವಂಥ ಏ ಮಂಜೂರು ಮಾತು ಏನದು? ಅಲ್ಲ, ದೇವೇಗೌಡರು ಐದನೇ ಮಗು ಅಂತ ಹೇಳಿಲ್ಲ. ದೇವೇಗೌಡರು ನನ್ನ ಇದ್ದಾಗ, ಅವ್ರು ಪಾರ್ಲಿಮೆಂಟ್ ಎಲೆಕ್ಷನ್ ಇದ್ದಾಗ ನನಗೆ ಐದನೇ ಮಗ ಅಂತ ಹೇಳಿದ್ರು ಅಂತ ಹೇಳಿದ್ದೆ. ಹೇಳಿದ್ದು ನಿಜ. ಅಲ್ಲ, ನಾನು ಯಾವತ್ತೂ ಅವ್ರ ಹತ್ರ ಜಗಳ ಆಡ್ಕೊಳ್ಳೋದಾಗ್ಲಿ ಇನ್ನೊಂದಾಗ್ಲಿ ಯಾವತ್ತೂ ಇಲ್ವಲ್ಲ. ಅವರ ಹೇಳಿಕೆ ಈಗ ಮೆಲುಕೋಗೋದಕ್ಕೆ ಏನು ಕಾರಣ? ಏನು ಕಾರಣ ಈಗ ಈ ಸಂದರ್ಭದಲ್ಲಿ ಚರ್ಚೆಗೆ ಬರಲಿಕ್ಕೆ? ಈ ಸಂದರ್ಭದಲ್ಲಿ ಏ ಮಂಜು ಅವರು ದೇವೇಗೌಡರು ಅವತ್ತು ನನ್ನ ಐದನೇ ಮಗ ಅನ್ನುವಂಥ ಒಂದು ವಿಚಾರನ ಹೇಳಿದ್ರು ಅನ್ನುವಂಥ ಸಹಾಯ ಮಾಡಿದ್ದ ಅವ್ರು ಜ್ಞಾಪಿಸ್ಕೊಂಡ್ರು ಅಂತ ಹೇಳಿದೆ. ನಾನು ಅರ್ಕಲಗೋಡು ತಾಲೂಕಲ್ಲಿ ಇದ್ದೀನಿ, ಜನರ ಜೊತೆ ಇದ್ದೀನಿ, ಜನರ ಜೊತೆ, ಜನರ ಪಕ್ಷ. ಈ ಜನರ ಪಕ್ಷದಲ್ಲಿ ಇದ್ದೀನಿ, ಜನರ ಜೊತೆ ಇದ್ದೀನಿ, ಜನರು ಏನು ಹೇಳ್ತಾರೆ ಅದನ್ನು ಕಾಯ್ತಾ ಇದ್ದೀನಿ. ನಿಮ್ಗೆ ಏನು ತೀರ್ಮಾನ ತಗೋತಾರೆ, ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾರೆ. ನಮ್ಮ ತೀರ್ಮಾನ ಇನ್ನೂ ತಗೊಂಡಿಲ್ಲ. ಎಲ್ಲರೂ ಅವ್ರವ್ರು ಅವ್ರವ್ರ ಅನಿಸಿಕೆ ಥರ ಅವ್ರು ಇರ್ತಾರೆ. ಅವ್ರ ಅನಿಸಿಕೆ ಥರ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ. ಅವ್ರವ್ರು ನೀವು ಒಂದು ಹೇಳಿ, ನೀವು ನನ್ನ ಸ್ನೇಹಿತ ಬೆಲ್ ವಿಷಯ ಆದರೆ ನೀನು ಹೇಳ್ಕೊ, ನನ್ನ ಪರವಾಗಿ ತಪ್ಪೇನು. ಸಂಪರ್ಕ ಮಾಡಿದಾರ? ಯಾರು ಇಲ್ಲ. ಯಾರು ಇಲ್ಲ. ಕ್ಷೇತ್ರದಲ್ಲಿ ಎಲ್ಲರೂ ಮತದಾರರನ್ನು ಲೀಡರ್ಗಳನ್ನು ಭೇಟಿ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ಗೆ ಹೋಗ್ತೀರಾ ನೀವು? ನಾನು ಜನ ಯಾರು ಎಲ್ಲೋಗು ಅಂತ ಹೇಳ್ತಾರೆ ಅವ್ರು ಹೇಳಿದ್ ಕೇಳ್ತೀನಿ. ಜನರ ಪಕ್ಷ, ಜನರ ಹತ್ರ ಹೋಗ್ಬಿಟ್ಟಿದ್ದೀನಲ್ಲ, ಹೋಗ್ತಾ ಇದ್ದೀನಲ್ಲ. ಇದು ಒಂದು ತಪ್ಪು ಮಾಡಿದ್ವಿ, ನಿಮ್ಮ ಕೆಲಸ ಆಗಿದೆ, ಒಂದೇ ಹೋಸಲ್ತಿ ಎಣ್ಣೆ ಆಯಿತು, ಸಹಾಯ ಮಾಡ್ತೀವಿ, ಚುನಾವಣೆಗೆ ನಿಲ್ಲಿ, ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾರೆ. ಅವ್ರ ಜೊತೆಯಲ್ಲಿ ಇರ್ತೀವಿ. ಯಾರು ನಾನು ನನ್ನ ಪಕ್ಷ ಬಿಡೋದು ಇನ್ನೊಂದು ಯಾರು ನನ್ನ ಪಾಪ ಹೇಳಿ ಯಾರೂ ಹೇಳುವಿಲ್ಲ ಅದ್ರ ಬಗ್ಗೆ ಅವಾಗಿದ್ವಿ ಅಂತ ಹೇಳಿಲ್ಲ. ನಾವು ಏನೋದು ಅವಾಗ ಏನೋ ಒಂದು ನಿರ್ಣಯ ತಗೋಬೇಕಾದ್ರೆ ತಗೊಂಡು ಅಷ್ಟೇ.